ಬೆಂಬಲವನ್ನು ನಾವು ನೀಡ್ತಾ ಇದ್ದೇವೆ. ಅದ್ರ ಜೊತೆಗೇನೆ ಅನೇಕ ಸಮಸ್ಯೆಗಳಿವೆ ಈ ತಾಲೂಕಲ್ಲಿ. ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು, ರಸ್ತೆ ಸಮಸ್ಯೆ ಆಗಿರ್ಬೋದು, ಇವತ್ತು ಚರಂಡಿ ಸಮಸ್ಯೆ ಆಗಿರ್ಬೋದು. ಶಾಸಕರು ಬರೇ ಹಾರಿಕೆ ಉತ್ತರಗಳನ್ನ ಕೊಡ್ತಾರೆ, ಆಮೇಲೆ ಅನೇಕ ಸಮಸ್ಯೆಗಳಿದಾವೆ. ಇವತ್ ನಮ್ ನಾಲ್ತೋಟ ಪಟ್ಟಣದಲ್ಲಿ ಆಗಿರ್ಬೋದು, ಓಕೆ, ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಇವತ್ತು ಅಲ್ಲಿ ಒಂದು ಕಾನ್ಬಾವಿ ಓಣಿ ಅಂತ ಒಂದು ಏರಿಯಾ ಇದೆ ಅಲ್ಲಿ. ಇವತ್ತು ಅಲ್ಲಿ ಚರಂಡಿ ಹರಿತಾ ಇದೆ. ಆ ಚರಂಡಿ ನೀರ್ ಹೆಂಗಿದೆಯಪ್ಪ ಅಂತಂದ್ರೆ ಒಂದು ನದಿ ಇದ್ದಂಗಿದೆ ಅದು. ಅಂತ ಅದನ್ನ ಇವರು ಪ್ರಶ್ನೆ ಮಾಡಕ್ ಹೋದ್ರೆ ಅಲ್ಲಿರುವಂತ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನು ತೋರ್ತಾರೆ. ಹಾಗೆ ತಾಲೂಕಿನಲ್ಲಿ ಇವತ್ತು ಎಗ್ಗಿಲ್ಲದೆ ಒಂದು ಸಾರಾಯಿ ಮಾರಾಟ ಇವತ್ತು ಎಗ್ಗಿಲ್ಲದೆ ಸಾಕ್ತಾ ಇದೆ. ಹಿಂದೆ ಅಧಿಕಾರಿಗಳ ಒಂದು ಮೀಟಿಂಗ್ ಅನ್ನ ಕರೆದಿದ್ರು ಮಾನ್ಯ ಶಾಸಕರು. ಕರೆದಂತ ಸಂದರ್ಭದಲ್ಲಿ ಅವ್ರಿಗೆ ಹೇಳಿದ್ರು ಬೆಳಗ್ಗೆ ನೀವು 10 ಗಂಟೆಗೆ ತೆಗಿಬೇಕು, ಸಾಯಂಕಾಲ ಏನು 10 ಗಂಟೆಗೆ ಬಂದ್ ಮಾಡ್ಬೇಕು ಅಂತ. ಇವತ್ತು ರಾಜಾರೋಷವಾಗಿ ಇವತ್ತು ಎಲ್ಲರಿಗೂ ಕೂಡ ಮದ್ಯವನ್ನ ದೊರಕಿಸುವಲ್ಲಿ ಎಲ್ಲೋ ಒಂದ್ ಕಡೆ ಶಾಸಕರ ಕೈವಾಡ ಇದೆ ಏನೋ ಅನ್ನುವಂಥದ್ದು ಅನುಮಾನ ಮೂಡ್ತಾ ಇದಾವೆ. ಆಮೇಲೆ ನಾನು ಮುದ್ದೆವಾಡಕ್ಕೆ ಅಧಿಕಾರ ವಹಿಸಿಕೊಂಡ ತಕ್ಷಣನೇ ನಾನು ಶಾಸಕನಾದ ತಕ್ಷಣದಿಂದಲೇ ಏನಿದೆ ನಾನು ಮದ್ಯವನ್ನ ಮಾರಾಟ ಬಂದ್ ಮಾಡ್ತೀನಿ ಅಂತ ಇದ್ರು. ಅದು ಇವತ್ತು ಆ ಮಾತು ಅವ್ರ ಬಾಯಿಂದ ಬರ್ತಾ ಇಲ್ಲ. ಅದೇ ರೀತಿಯಾಗಿ ಇವತ್ತು ಮುದ್ದೆವಾಡದಲ್ಲಿ ನಾನು ಧೂಳು ಮುಕ್ತವಾದಂತ ಮುದ್ದೆವಾಳನ ಮಾಡ್ತೀನಿ ಅಂತ ಇದ್ರು. ಆದ್ರೆ ಆ ಧೂಳು ಮುಕ್ತ ಮುದ್ದೆವಾಳನ ಅವರು ಎಲ್ಲಿ ಮಾಡಿದಾರ ಅನ್ನೋ ನನ್ಗೆ ಗೊತ್ತಿಲ್ಲ. ಇವತ್ತಿಗೂ ಕೂಡ ಧೂಳು ಹಾಗೇ ಇದೆ. ಎಲ್ಲೋ ಒಂದ್ ಕಡೆ ಇವತ್ತು ಅನೇಕ ಬದಲಾವಣೆಗಳನ್ನ ಮಾಡ್ತೀನಿ ಎಂಬುವಂತ ಆಶ್ವಾಸನೆ ಕೊಟ್ಟು ಸ್ಥಳೀಯ ಶಾಸಕರು ವಿಫಲ ಆಗಿದ್ದಾರೆ ಅಂತ ತಾವ್ ಹೇಳ್ತಾ ಇದೀರ? ಹೌದು ಸರ್, ಖಂಡಿತವಾಗಿ ಸರ್, 100ಕ್ಕೆ 100ರಷ್ಟು ಅವರು ವಿಫಲರಾಗಿದ್ದಾರೆ. ಅವ್ರಿಗೆ ನೈತಿಕತೆನೆ ಇಲ್ಲ. ಇವತ್ತು ಅವ್ರು ಚುನಾವಣೆ ಬಂದಾಗ ಮಾತ್ರ ಪಾದಯಾತ್ರೆ ಮಾಡ್ತಾರೆ, ಚುನಾವಣೆ ಬಂದಾಗ ಮಾತ್ರ ರೈತರು ನೆನಪಾಗ್ತಾರೆ, ಚುನಾವಣೆ ಬಂದಾಗ ಮಾತ್ರ ಜನರು ನೆನಪಾಗ್ತಾರೆ. ಅವ್ರಿಗೆ ಊರು ಟೈಮಲ್ಲಿ ರೈತರು ನೆನಪಾಗಲ್ಲ, ಯಾರು ನೆನಪಾಗಲ್ಲ ಅವ್ರಿಗೆ. ಇಂಥ ಶಾಸಕರು ಇರೋದಕ್ಕಿಂತನೂ ಕೂಡ ಇವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ನಾವೆಲ್ಲರೂ ಕೂಡ ಇಲ್ಲಿ ವಿರೋಧ ಮಾಡ್ತಾ ಇದ್ದೇವೆ. ಓಕೆ, ಇವತ್ತು ತಾವು ಮನವಿಯನ್ನು ಕೂಡ ಸಲ್ಲಿಸಿದ್ದೀರಾ, ಆ ಮುಖ್ಯವಾದ ಬೇಡಿಕೆಗಳು ಏನೇನಿತ್ತು ಅದರಲ್ಲಿ? ಸರ್, ನಾಲ್ತೋಡ್ ಪಟ್ಟಣಕ್ಕೆ ಬೇಕಾದಂತ ಎಲ್ಲಾ ಮೂಲ ಸೌಲಭ್ಯಗಳನ್ನು ಒದಗಿಸ್ಬೇಕು, ಹಾಗೇನೆ ಅಲ್ಲಿ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜನ್ನ ಮಂಜೂರಾತಿ ಮಾಡಬೇಕು, ಸರ್ಕಾರಿ ಹೈಸ್ಕೂಲ್ ಅನ್ನ ಮಂಜೂರಾತಿ ಮಾಡಬೇಕು. ಅದೇ ರೀತಿಯಾಗಿ ಇವತ್ತು ನಮ್ಮ ಪಟ್ಟಣದಲ್ಲಿ ಏನಿದೆಪ್ಪ ಅಂತಂದ್ರೆ ಇವತ್ತು ಡಾಕ್ಟರ್ಸ್ ಇಲ್ಲ. ಇವತ್ತು ಬಹಳ ದೊಡ್ಡದಾದಂತ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತ MBBS ಸಂಬಂಧಪಟ್ಟಂತ ಡಾಕ್ಟರ್ ಅಲ್ಲಿ ಇರೋದಿಲ್ಲ. ಹಾಗಾಗಿ ಆ ಡಾಕ್ಟರ್ ಕೊರತೆಯನ್ನು ಕೂಡ ಅವ್ರು ನಿಲ್ಲಿಸ್ಬೇಕು ಅಂತ ಹೇಳಿ ಅನೇಕ ಸುಮಾರು ಒಂದು 20 ಬೇಡಿಕೆಗಳನ್ನ ಇಟ್ಕೊಂಡು ನಾವು ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೇವೆ. ಅದನ್ನ ಮಾನ್ಯ ತಹಸೀಲ್ದಾರ್ ಅವ್ರಿಗೂ ಕೂಡ ನಾವು ಕೊಟ್ಟಿದೀವಿ. ಅದನ್ನ ಮುಂದಿನ ದಿನ ಮಾಡಿ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡಕ್ ಇಷ್ಟಪಡ್ತೀವಿ ಸರ್. ಓಕೆ, ಈಗ ಏನು ವಿವಿಧ ಬೇಡಿಕೆಗಳನ್ನ ಈಡೇರಿಸಿತಾವೆಲ್ಲ, ಇವತ್ತು ಮನವಿಯನ್ನು ಕೂಡ ಮಾಡಿದ್ರಿ, ಇದಕ್ಕೆ ಶಾಸಕರೇನಾದ್ರೂ ಸ್ಪಂದನೆ ನೀಡುವಂತಹ ಒಂದು ಭರವಸೆ ಏನಾದ್ರೂ ಇದೆಯಾ? ಹೇಗೆ ಅದನ್ನ ಕಾದು ನೋಡ್ಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಶಾಸಕರು ನಾವು ನಿನ್ನೆ ಮನವಿ ಕೊಡುವಂತ ಸಂದರ್ಭದಲ್ಲಿ ಅವ್ರು ಇದ್ದಿದ್ದಿಲ್ಲ, ಬೆಂಗಳೂರು ಕೊಟ್ಟಾರ ಅನ್ನುವಂತ ಒಂದು ಮಾಹಿತಿ ನಮಗಿತ್ತು. ಹಾಗಾಗಿ ಅವರು ಎಲ್ಲೋ ಒಂದ್ ಕಡೆ ಪ್ರತಿಭಟನಾಕಾರರಿಗೆ ಹೆದರಿ ಎಲ್ಲೋ ಬೆಂಗಳೂರಿಗೆ ಹೋದ್ರು ಏನೋ ಅನ್ನುವಂಥದ್ದನ್ನ ಒಂದು ಅನುಮಾನಗಳು ಮೂಡ್ತಾ ಇದಾವೆ. ಇದಕ್ಕೆ ಹೇಗೆ ಅವ್ರು ಪ್ರತಿಕ್ರಿಯೆ ಕೊಡ್ತಾರ ಅನ್ನೋದ್ರ ಮೇಲೆ ನಮ್ಮ ಹೋರಾಟ ನಿರ್ಧಾರ ಆಗಿರುತ್ತೆ. ಪಲಾಯನವಾದಿ ಹೇಳಿಕೆಗಳನ್ನು ಹೇಳ್ತಾರ ಎಂಬುದು ಏನಾದ್ರೂ ಅನಿಸ್ತಾ ಇದೆಯಾ? ಹೇಗೆ? ಖಂಡಿತವಾಗಿ ಅವ್ರು ಪಲಾಯನವಾದಿಗಳೇ. ಅವ್ರು 10 ವರ್ಷ ಮತ್ತೆ ದೇವರಿಯಲ್ಲಿ ಅಧಿಕಾರ ಉಂಡಂತವ್ರು. ಅವ್ರು ಮುದ್ದೆ ಒಳಕ್ ಬರ್ಬೇಕಾದ್ರೆ ಅಲ್ಲಿ ಅಭಿವೃದ್ಧಿ ಮಾಡದೇನೆ ಪಲಾಯನ ಬಂದಿದ್ರು ಅನ್ನೋದನ್ನ ಇಲ್ಲಿ ಸಾಬೀತಾಗಿದೆ. ಅಲ್ಲಿ ಅಲ್ಲಿಯ ಕ್ಷೇತ್ರವನ್ನು ನೋಡಿಕೊಂಡ್ರೆ ಅಲ್ಲಿ ಜನರೇ ಹೇಳ್ತಾರೆ ನಿಮ್ಗೆ. ಓಕೆ, ಧನ್ಯವಾದ ಅರುಣ್ ಕುಮಾರ್ ಪಾಟೀಲ್ ಅವರೇ, ನಿಮ್ ಜೊತೆ ಮಾತನಾಡಿದ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲೇ ಪ್ರತಿಭಟನೆ ಮಾಡಿರುವಂತಹ ಘಟನೆ ನಡೆದಿದೆ. ಏನೋ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅನೇಕ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ಈಗ ಮುಂದುವರೆದಿದ್ದು, ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಶಾಸಕರು ಬರೇ ಹಾರಿಕೆ ಉತ್ತರಗಳನ್ನ ಕೊಡ್ತಾರೆ, ಆಮೇಲೆ ಅನೇಕ ಸಮಸ್ಯೆಗಳಿದಾವೆ. ಇವತ್ತು